ಸಿದ್ದರಾಮಯ್ಯನವರು ದೇಶ ದಿವಾಳಿ ಆಗ್ತದೆ, ದುಡ್ಡೇ ಇಲ್ಲ, ಹೇಗೆ ಕೊಡ್ತಾರೆ ಅಂತ ಹೇಳ್ತಿದ್ರು. ಕೊಡಲಿಲ್ವ ದುಡ್ಡು? 36,000 crore ರೂಪಾಯಿ ದುಡ್ಡು ನಾವು ಕೊಡಲಿಲ್ಲ. ಈಗ 58,000 59,000 ಇಟ್ಟಿದ್ದೀವಿ. ಅಭಿವೃದ್ಧಿ ಕೆಲಸಗಳಿಗೆ ಕೂಡ ಅವಕಾಶ ಮಾಡಿಕೊಡಿ. ನೋಡಿ, ದೊಡ್ಡ ಉದ್ಯಮಿಗಳಿಗೆ 16,00,000 crore ಇವರು ಸಾಲ ಮನ್ನಾ ಮಾಡಿದ್ದಾರೆ. ಆದ್ದರಿಂದ ಇದು ಅದು ರೈತರಿಗೂ, ರೈತ ಕಾರ್ಮಿಕರಿಗೆ, ಮಹಿಳೆಯರಿಗೆ ಕೊಡೋದಕ್ಕೆ ಇದು ನಮಗೆ ಮೊರೆ ಆಗೋದಿಲ್ಲ. ಒಂದು ಕಡೆ ಅಭಿವೃದ್ಧಿನೂ ಇರ್ತದೆ, ಒಂದು ಕಡೆ ಸಾಮಾಜಿಕ ಬದ್ಧತೆ ಇರ್ತದೆ. ಎಲ್ಲರೂ ಕೂಡ ಸಮಾನವಾಗಿ ಬದುಕಬೇಕಾದಾಗ ಇವೆಲ್ಲ ವಿಶೇಷವಾಗಿ ಮಾಡಲೇಬೇಕಾಗ್ತದೆ. ಅದರಿಂದ ಯಾವುದೇ ಥರವಾದ ಆರ್ಥಿಕ ಪರಿಸ್ಥಿತಿ ತೊಂದರೆ ಆಗೋದಿಲ್ಲ. ಅದನ್ನು ವ್ಯವಸ್ಥೆಯಾಗಿ, ವೈಜ್ಞಾನಿಕವಾಗಿ ಒಳ್ಳೆಯ ಎಕನಾಮಿಸ್ಟನ್ನು ಮಾತಾಡಿ ಹೇಗೆ ಮಾಡಿದರೆ ಈ ದೇಶ ಮುಂದೆ ಸಾಗ್ತದೆ ಅಂತ ಯೋಚನೆ ಮಾಡಿದ್ದಾರೆ. ಈ ದೇಶದ ಇಡೀ ಜನ ಏನಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗ್ತದೆ.